ನಮಸ್ಕಾರ. ಕಲಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳು, ಎರಡು ತರಗತಿಗಳು ನೀವು ಮೊದಲು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಣ್ಣ ವ್ಯಾಕರಣ ಭಾಗವಾದಂತಹ ವಿಭಕ್ತಿ, ಜೋಡಣೆ, ಪಡೆಗಳು ಹಾಗೂ ಅನುಕರಣಾವಯವ ಇವುಗಳನ್ನು ನೀವು ಆರ್ಕೊಂಡಿದ್ದೀರಿ. ಇವತ್ತು ಅಂಥದ್ದೇ ಆದಂತಹ ಒಂದು ಸಣ್ಣ ವ್ಯಾಕರಣ ಭಾಗವಾದಂತಹ ನಾನಾಟಕ ಮತ್ತು ಸನ್ನಾಟಕ ಪದಗಳನ್ನು, ಯಾಕಂದರೆ ಪ್ರತಿ ಪಾಠದ ಹಿಂದೆ ನಿಮಗೆ ಸನ್ನಾಟಕ ಪದಗಳು ಅಂದರೆ ಭಾಷಾಭ್ಯಾಸದಲ್ಲಿ ಈ ಕೆಳಗಿನ ಪದಗಳಿಗೆ ಸನ್ನಾಟಕ ಪದಗಳು ಬರೆಯಲಿದೆ ಅಂತ ಕೊಟ್ಟಿದ್ದಾರೆ. ಹಾಗೂ ಈ ಕೆಳಗಿನ ಪದಗಳಿಗೆ ನಾನಾರ್ಥಕ ಪದಗಳನ್ನು ಬರೆಯಲಿದೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇವೆರಡೂ ಪ್ರತಿ ಪಾಠದ ಹಿಂದೆ ಭಾಷಾಭ್ಯಾಸ ಪ್ರಶ್ನೆಗಳಾಗಿ ಬಂದಿವೆ. ಅದಕ್ಕಾಗಿ ಇವುಗಳನ್ನು ಮೊದಲು ತಿಳ್ಕೊಂಡ್ರೆ ಆ ಪಾಠದ ಹಿಂದೆ ಯಾವುದೇ ಸನ್ನಾರ್ಥಕ ಪದಗಳು ಬರಲಿ, ಯಾವುದೇ ನಾನಾರ್ಥಕ ಪದಗಳು ಬರಲಿ, ಅವುಗಳನ್ನು ನೀವು ಸರಿ ಉತ್ತರವನ್ನು ಬರೆಯಲಿಕ್ಕೆ ಶಕ್ತರಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಇವತ್ತು ನಾನಾರ್ಥಕ ಮತ್ತು ಸಮಾನಾರ್ಥಕ ಎಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾನಾರ್ಥಕ ಪದಗಳು ಅಂತ ಹೆಸರು ನೋಡಿ, ನಾನಾ ಅರ್ಥ, ನಾನಾ ನಾನಾ ಬರೆದ ಅಂತೀವಿ, ನಾನಾ ಪ್ರಕಾರ ಅಂತ. ನಾನಾ ಅಂದರೆ ಅನೇಕ, ಹಲವಾರು ಅಂದಾಗ ಹಲವಾರು, ನಾನಾ ಅರ್ಥ ಅಂದರೆ ಅರ್ಥ ಬೆಳಗ್ಗು ಅಂತ. ಅಂದರೆ ಒಂದು ಪದ ಇರೋದು, ಆ ಒಂದು ಪದ ಸಂದರ್ಭಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥದಲ್ಲಿ ಉಪಯೋಗವಾಗ್ತದೆ. ಸಂದರ್ಭದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಪದ, ಇದರ ಅರ್ಥ ಈ ನಿಮಗೆ ಊಟ ಬಡಿಸ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ, ಬೇಕಂದ್ರೆ ಇಲ್ಲ ಬೇಡ ನನಗೆ ಸಾಕೋತೀವಿ ಬೇಡ, ಇದು ಒಂದು ಅರ್ಥ. ಇನ್ನೊಂದು ಸಂದರ್ಭದಲ್ಲಿ, ಇನ್ನೊಂದು ಸಿಚುವೇಶನ್ನಲ್ಲಿ ನಾವು ಬೇರೆ ಅರ್ಥನೇ ಕಲ್ಪಿಸ್ತೀವಿ. ಏನು ಬೇಡನು ಬೇಟೆಯಾಡಿದ, ಬೇಡ ಬೇಡನು, ಈ ಬೇಟೆಗಳನ್ನು ಆಡ್ತಕ್ಕಂತಹ ವ್ಯಕ್ತಿಗೆ ಬೇಡ ಅಂತ ಕರೀತಾರೆ. ಸೊ ಈ ಒಂದು ಕಾಲದಲ್ಲಿ ಅಂದರೆ ಬೇಡ ಅನ್ನೋ ಪದ ಎಷ್ಟು ಅರ್ಥದಲ್ಲಿ ನಾವು ಬಳಸ್ತೀವಿ? ಒಂದು, ನಾನು ಒಳ್ಳೆ ನಂಗೆ ಬೇಡ ಅನ್ನೋ ಅರ್ಥ. ಇನ್ನೊಂದು, ಬೇಡನು ಕಾಡಿನಲ್ಲಿ ಬೇಟೆಯಾಡುತ್ತಾನೆ ಅಂದರೆ ಆ ಒಬ್ಬ ವ್ಯಕ್ತಿಗೆ ಸೂಚಿಸ್ತೀವಿ, ಇವ್ರು ಬೇಡ ಇದ್ದಾರೆ, ಇವನು ಬೇಟೆಗಾರ ಇದ್ದಾನೆ. ಈ ರೀತಿ ಒಂದೇ ಪದ ಹಲವಾರು ಸಂದರ್ಭಗಳಲ್ಲಿ, ಕಾಲಕ್ಕೆ ತಕ್ಕಂತೆ, ಹಲವಾರು ಸಮಯದಲ್ಲಿ ನಾವು ಬೇರೆ ಬೇರೆ ಅರ್ಥ ಪಡಿತಂತ ಪದಗಳನ್ನು ಬಳಸಿದ್ರೆ ಅದಕ್ಕೆ ನಾನಾರ್ಥಕ ಪದಗಳು ಅಂತ ಕರೀತಾರೆ. ಅದಕ್ಕೆ ಡೆಫಿನೇಷನ್ ನೋಡು, ಒಂದೇ ಪದಕ್ಕೆ ಏನ್ರಿ, ಒಂದೇ ಪದಕ್ಕೆ ಒಂದೇ ಪದ ಇರುತ್ತೆ, ಹಲವಾರು ಅರ್ಥಗಳಿದ್ರೆ, ಹಲವಾರು ಅರ್ಥವನ್ನು ಬಳಸಿದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ವೇಳೆಯಲ್ಲಿ ಒಂದೊಂದು ಅರ್ಥ ಬಳಸ್ತೀವಿ, ಅರ್ಥಗಳಿದ್ರೆ ಅಂತಹ ಪದಗಳಿಗೆ ನಾನಾರ್ಥಕ ಅಂದ್ರೆ
ಸಂದರ್ಭದಲ್ಲಿ ತೊರೆ ಇದೆ, ತೊರೆ ಇದ್ದಾಗ ಸ್ವಲ್ಪ ಯಾವ ಸಂದರ್ಭದಲ್ಲಿ ಹೆಂಗೆ ಉಪಯೋಗಿಸುತ್ತೀರಿ ಅದು ಪದವನ್ನ? ತೊರೆ ಇದ್ದಾಗ ಏ ಮಳೆಗಳು ಸತತವಾದ ರಭಸದ ಮಳೆಯಿಂದ ತೊರೆ ತುಂಬಾ ಹರಿತಾ ಇದೆ ನೋಡ್ರಿ. ಏನ್ ಹರಿತಾ ಇದೆ ತೊರೆ? ತೊರೆ ಅಂದ್ರೆ ಅರ್ಥ ಏನ್ರಿ? ನದಿ, ಹೊಳೆ, ಯಾವ್ದು? ಮಳೆ ಈ ವರ್ಷ ಕಾಲಕ್ಕ ತೊರೆ ತುಂಬ ಹೋಗ್ಯದ್ರಿ, ಹೊಳೆ ತುಂಬ ಹೋಗ್ಯದ್ರಿ ಅಂತೀವಿ. ಇಂತಹ ವಾಕ್ಯಗಳಲ್ಲಿ ಈ ತೊರೆ ಪದವನ್ನ ಬಳಸ್ತೀವಿ. ತೊರೆ ಅಂದ್ರೆ ಹೊಳೆ ಅಂದಾಗ. ಇನ್ನೊಂದು ಸಂದರ್ಭದಲ್ಲಿ ಬೇರೆ ಅರ್ಥ ಬರುತ್ತೆ. ನಾವು ಕೆಟ್ಟ ಗುಣಗಳನ್ನ ತೊರೆಯಬೇಕು. ನಾವು ಕೆಟ್ಟ ಗುಣವನ್ನ ತೊರೆಯಬೇಕು ಅಂದಾಗ ತೊರೆಯಬೇಕು ಅಂದ್ರೆ ಬಿಟ್ಟು ಬಿಡು ಬಿಡು. ಒಂದು ಹೊಳೆ ಅಥವಾ ನದಿ ಅಂತ ಕೊಟ್ರೆ ಇನ್ನೊಂದು ಬಿಡು ಅಂತ. ಅದೇ ತೊರೆಯನ್ನು ಶಬ್ದವನ್ನ ಆಯಾ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಅರ್ಥವಾಗಿ ಬಳಸ್ತಾ ಇದ್ದೀವಿ. ಹೌದಾ? ತೊರೆ ತುಂಬೆ ಹರಿದಿದೆ ಅಂದ್ರೆ ನದಿ ತುಂಬೆ ಹರಿತಾ ಇದೆ. ನಾವು ಕೆಟ್ಟ ಗುಣಗಳನ್ನ ಕೆಟ್ಟ ಚಟಗಳನ್ನ ತೊರೆಯಬೇಕು. ತೊರೆಯಬೇಕು ಅಂದ್ರೆ ಬಿಡಬೇಕು. ಹೌದಾ? ಈ ರೀತಿಗೆ ಒಂದೇ ಪದೇ ಆಯಾ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಇಂತಹ ಹಲವಾರು ಅರ್ಥದಲ್ಲಿ ಬಳಸಿದ್ರೆ ಆ ಪದಗಳಿಗೆ ಅನಾರ್ಥಕ ಪದ ಅಂತ ಕರಿತೀವಿ. ಅದೇ ಪ್ರಕಾರ ಮಡಿ, ಮಡಿ ಅಂದಾಗ ನಾವು ಮಡಿ ಮೇಲಿಗೆ ಅಂತ ಉಪಯೋಗಿಸ್ತೀವಲ್ಲ, ಆ ಮಡಿ ಮಡಿಗೆ ಮಡಿವಂತ. ಮಡಿವಂತ ಅಥವಾ ಶುದ್ಧವಂತ. ಮಡಿವಂತ ಅಂದ್ರೆ ಅರ್ಥ ಏನ್ರಿ? ಶುದ್ಧ. ಮಡಿ ಮೈಲಿಗೆ ಶುಚಿ ಅಶುಚಿ ಮಲಿನ ಅಂತ, ಅದು ಮೃತ ಪದ ಮಡಿ ಅಂತ. ಮಡಿ ಶುದ್ಧ ಅಂತ. ಇನ್ನೊಂದು ಅರ್ಥ ಮಡಿ ಅಂದ್ರೆ ಸಾವು. ಅವನು ಯುದ್ಧದಲ್ಲಿ ಹೋರಾಡಿ ಮಡಿದು ಹೋದನು ಅಂದಾಗ ಮಡಿದು ಹೋದನು, ಮಡಿದು ಹೋದಳು, ಮಡಿದರು. ಮಡಿ ಅಂದ್ರೆ ಏನಂತಾರೆ? ಸಾವು. ಒಂದು ಸಂದರ್ಭದಲ್ಲಿ ಮಡಿ ಅರ್ಥ ಶುದ್ಧ ಅಂತ ನಾವು ಕಳಿಸಿದ್ರೆ ಇನ್ನೊಂದು ಸಂದರ್ಭದಲ್ಲಿ ಮಡಿ ಅಂದ್ರೆ ಸಾವು. ಬಳಸ್ತಿದೆ ಅಲ್ಲ ಇಂಥ ಪದವು. ಇನ್ನು ಕೆಲವು ಬೇರೆ ಬೇರೆ ಅರ್ಥದಲ್ಲೂ ಬಳಸ್ಬೋದು ಇದೇ ಅರ್ಥವುಳ್ಳಂಥದ್ದು. ಇದೇ ಪದ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ಬೋದು. ಉದಾಹರಣೆಗೆ ತೋಟದ ಮಡಿ, ಕಬ್ಬಿನ ಮಡಿ. ಏ ಕಬ್ಬಿನ ಮಡಿಯಲ್ಲಿ ಹಾ ನೀರು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನೀವು ಹೋಗ್ರಿ ತೋಟಗಾರದ್ರೆ ಏನೋ ಕಬ್ಬಿನ ನೀರು ಬಿಡ್ತಾ ಇರ್ತಾನೆ. ಎಲ್ಲಿ ನೀರು ಹೋಗ್ತಾ ಇದೆ ಅಂದ್ರೆ ಕಬ್ಬಿನ ಮಡಿಯಲ್ಲಿ ಅಂತ. ಮಡಿ ಕಬ್ಬಿನ ಮಡಿ ಅಂದ್ರೆ ಕಬ್ಬಿನ ಒಂದೊಂದು ಮನೆಯಲ್ಲೂ ಕೂಡ ಕಬ್ಬಿನ ಮಡಿ ಅಂತ ಕರೀತಾರ. ಈ ರೀತಿ ಒಂದೇ ಬಲ ಯಾವ ರೀತಿ ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗ್ತದೆ ನೋಡ್ರಿ ನೀವೇ. ಅಥವಾ ಮಡಿವಂತರು, ಮಡಿವಂತರು ಶುದ್ಧ ಸ್ವಚ್ಛ ಅನ್ನಂಗ. ಇನ್ನು ಮಡಿ ಅಂದ್ರೆ ಸಾವು ಅನ್ನಂಗ. ಇನ್ನೊಂದು ಕಬ್ಬಿನ ಮಡಿ. ಈ ರೀತಿ ನಾನಾ ಅರ್ಥ ನಾನಾ ಸಂದರ್ಭಗಳಲ್ಲಿ ಕೊಡುತ್ತೆ ಒಂದೇ ಪದ. ಈ ರೀತಿ ಒಂದೇ ಪದ ಹಲವಾರು ಅರ್ಥಗಳು ಬಳಸಿದ್ರೆ ಅದಕ್ಕೆ ನಾನಾರ್ಥಕ ಪದ ಅಂತ ಕರಿತೀವಿ. ಸರಿ ಸರಿ ಅಂದ್ರೆ ಏನು? ನೀವು ಹೋಮ್ವರ್ಕ್ ತೋರಿಸ್ತೀರಾ? ನಾವು ಕ್ವಶನ್ಸ್ ಕೊಡ್ತಾರ ಮೇಡಮ್ ನೀವು ಸರಿ ಇಲ್ಲ ಅಂತಂದಾಗ ಸರಿ 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 ಓಕೆ ಓಕೆ ಸರಿ ಅಂದ್ರೆ ಸರಿಯಾಗಿದೆ.
ಇಂಥ ಹಲವಾರು ಪದಗಳಿವೆ, ಅವುಗಳಿಗೆ ನಾನು ಅಂತ. ಮತ್ತೆ ಇನ್ನೊಂದು ಸ್ವಲ್ಪ ನೋಡಿ, ಹೊಳೆ ಬಳಸಿದ್ರೆ, ಅಂದ್ರೆ ಅದಕ್ಕೆ ಬೇರೆ ಬೇರೆ ಅನೇಕ ಅರ್ಥಗಳಾಗಿ ಬಳಸಿದ್ರೆ ಅಂತ ಪದಕ್ಕೆ ನಾನಾರ್ಥಕ ಪದಗಳು ಎನ್ನುತ್ತೇವೆ. ಅರ್ಥ ಆಯ್ತಾ? ಇಂಥ ಎಷ್ಟೇ ಪದಗಳು ಬಂದರೂ ಕೂಡ ನೀವು ಬರಬೇಡಿ. ಇನ್ನು ನೆಕ್ಸ್ಟ್ ನಿಮಗೆ ಸಮರ್ಥಕ ಪದಗಳು ಅಂತ ಹೋಗೋಣ. ಸಮರ್ಥಕ ಪದಗಳು ಕೂಡ ನಿಮ್ಮ ಪಾಠದ ಹಿಂದೆ ಪ್ರತಿ ಭಾಷಾಭ್ಯಾಸದ ಒಂದು ಪಾಠವಾಗಿ ನಿಮ್ಗೆ ಕೇಳಕ್ಕೆ ಈ ಕ್ರೀಡಾ ಪದವನ್ನು ಸಮರ್ಥಕ ಪದಕನಾಗಿ ಬರೆಯಿರಿ ಅಂತ. ಹಾಗಾದ್ರೆ ಸಮರ್ಥಕ ಪದ ಅಂದ್ರೆ ಏನು ಅಂತಂದ್ರೆ ಏನು? ಸಮ ಅರ್ಥನೇ ನೋಡಿ, ಸಮ ಅರ್ಥ ಅಂದ್ರೆ ಒಂದೇ ಪದವಿತ್ತು ಅಥವಾ ಒಂದೇ ಅರ್ಥ ಇತ್ತು, ಒಂದೇ ಹಲವಾರು ಅರ್ಥಗಳಿಗೆ. ಅದರ ಅಪ್ಪಾಜಿ ನಾನಾರ್ಥ ಪದದ ಅಪ್ಪಾಜಿ ಹಲವಾರು ಪದಗಳಿದ್ದು ಹಲವಾರು ಪದಗಳು ಇರ್ತವೆ, ನೋಡಲಿಕ್ಕೆ ಬೇರೆ ಬೇರೆ ಶಬ್ದಗಳು ಇರ್ತಾವ, ಆದ್ರೆ ಅರ್ಥ ಮಾತ್ರ ಒಂದೇ ಇರುತ್ತೆ. ಹಲವಾರು ಪದಗಳು ಹಲವಾರು ಪದಗಳಿದ್ದು ಒಂದೇ ಅರ್ಥವಿದ್ರೆ ಒಂದೇ ಅರ್ಥವಿದ್ರೆ ಅಂತಹ ಪದಗಳಿಗೆ ನಾವು ಸಮಾನಾರ್ಥಕ ಪದ ಅಂತ ಕರಿತೀವಿ. ನಾನಾರ್ಥಕ ಪದ ಏನಿತ್ತು? ಒಂದೇ ಪದ ಇತ್ತು, ಬೇರೆ ಬೇರೆ ಅರ್ಥಗಳಿದ್ದು ಇಲ್ಲ. ಆದ್ರೆ ಸಮಾನಾರ್ಥಕ ಪದಗಳು ಬಂದ ಹಲವಾರು ಅರ್ಥಗಳು ಇರ್ತವೆ ಇಲ್ಲಿ, ಅಂದ್ರೆ ಹಲವಾರು ಪದಗಳು ಇರ್ತವೆ ಇಲ್ಲಿ, ಅರ್ಥ ಒಂದೇ, ಅರ್ಥ ಒಂದೇ ಇತ್ತು. ನೀವು ಹಿಂಗ್ ಮಾಡಿ ಹಂಚಿಕೊಳ್ಬಹುದು, ಒಂದೇ ಅರ್ಥಕ್ಕೆ ಒಂದೇ ಅರ್ಥಕ್ಕೆ ಹಲವಾರು ಪದಗಳಿದ್ರೆ ಹಲವಾರು ಪದಗಳಿದ್ರೆ ಏನ್ರಿ ಎಲ್ಲ ಒಂದೇ? ಹಲವಾರು ಪದಗಳಿದ್ದು ಒಂದೇ ಅರ್ಥವಿದ್ರೆ ಅಥವಾ ಒಂದೇ ಅರ್ಥವಿದ್ದು ಒಂದೇ ಅರ್ಥಕ್ಕೆ ಹಲವಾರು ಪದಗಳಿದ್ರೆ ಸಮರ್ಥಕ ಅಂತ ಕರಿತೀವಿ. ನಾನಾರ್ಥಕ ಹೇಗಿತ್ತು? ಒಂದೇ ಶಬ್ದ ಇತ್ತು, ಹಲವಾರು ಅರ್ಥಗಳಿತ್ತು, ಅಂದ್ರೆ ಸಮರ್ಥಕದಾಗ ಒಂದೇ ಅರ್ಥ ಇತ್ತಂದ್ರಿ. ಒಂದೇ ಅರ್ಥ ನೀವು ಯಾವ ಕಣ್ಣನ್ನು ಬಳಸ್ರಿ, ಯಾವ ಸಂದರ್ಭದಲ್ಲೂ ಬಳಸ್ರಿ, ಯಾವ ಕಾಲಕ್ಕೂ ಬಳಸ್ರಿ, ಪದ ಒಂದೇ ಇರ್ತದ. ಇಲ್ಲಿ ಅರ್ಥ ಒಂದೇ ಇರ್ತದ, ಪದಗಳು ಹಲವಾರು ಇರ್ತದೆ. ಇಂತಹ ಪದಗಳಿಗೆ ನಾವು ನಾನಾರ್ಥಕ ಇದು ಸಮಾನಾರ್ಥಕ ಪದ ಅಂತ ಕರಿತೀವಿ. ಡೆಫಿನೇಷನ್ ಗೊತ್ತಾಯ್ತಲ್ಲ, ನಾನಾರ್ಥಕ ಸಮರ್ಥಕ ಏನೇ ವ್ಯತ್ಯಾಸ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ನಾನಾರ್ಥಕ ಅಂದ್ರೆ ಒಂದೇ ಶಬ್ದ ಇರ್ತದ, ಆಯಾ ಸಂದರ್ಭದಲ್ಲಿ ಆಯಾ ಕಾಲಕ್ಕೆ ಬೇರೆ ಬೇರೆ ಅರ್ಥ ಬಳಸ್ತೀವಿ, ಬೇರೆ ಬೇರೆ ಅರ್ಥವಾಗಿ ಆ ಪದಗಳು ಉಪಯೋಗಿಸ್ತೀವಿ. ಆದ್ರೆ ಸಮಾನಾರ್ಥಕದಾಗ ಹಲವಾರು ಶಬ್ದಗಳಿದ್ರೂ ಕೂಡ ಅದರ ಅರ್ಥ ಒಂದೇ ಇರ್ತದೆ ಎಲ್ಲ ಟೈಮ್ ನೋಡಿ. ಹೇಗೆ ಅಂದ್ರೆ ಈಗ ಭೂಮಿಯೇ ಭೂಮಿ ಎನ್ನುವ ಪದದ ಅನೇಕ ಅರ್ಥ ಬರ್ತಾವ, ಅನೇಕ ಶಬ್ದ ಬರ್ತಾವ, ಅರ್ಥ ಒಂದೇ ಇರ್ತದೆ. ಹೇಗೆ ಇಲ್ಲಿ ಇದು ಬೇರೆ ಶಬ್ದ ಏನ ಭೂಮಿ ಬೇರೆ ಏನ ಅದ್ರ ಮೀನಿಗೆ
ಕೊಡವಿ ಹಡೆದ
ಚಂದ್ರ ಚಂದಿರ ಅಂತ ಒಂದು ಅರ್ಥ ಬರುತ್ತಾ? ಶಶಿ ಮತ್ತೆ ಚಂದ್ ಸೌಮ್ಯ ತಿಂಗಳ ಅಂತ ತಿಂಗಳ ಚಂದ್ರ ತಿಂಗಳ ಹೌದಾ ಚಂದಿರ ಶಶಿ ತಿಂಗಳ ಇನ್ನು ನಿಮ್ಗೆ ಯಾವ ಪದ ಗೊತ್ತವಾ ಚಂದ್ರನ ಅರ್ಥದಲ್ಲಿ ನೋಡ್ಕೊಳ್ಳಿ ಸಂಬಂಧಪಟ್ಟಂತಹ ಇಂತಹ ಸಣ್ಣ ಪುಟ್ಟ ವ್ಯಾಕರಣ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳಿದುಕೊಳ್ಳೋಣ. ಇಲ್ಲಿಗೆ ಈ ಒಂದು